ಅದರೊಳಗೆ ಶ್ರೀಹರಿಯಪ್ಪ ಅಂತ ಒಬ್ಬರಿದ್ದಾರೆ, ಶ್ರೀಹರಿ ಆಚಾರ ಅಂತ ಒಬ್ಬರಿದ್ದಾರೆ, ತೊರ್ವೆ ನರಸಯ್ಯ ಅನ್ನೋರು ಇಬ್ಬರು ಮೂರು ಜನ ಇದ್ದಾರೆ, ತಂಗಪ್ಪ ಅನ್ನೋರು ಇಬ್ಬರು ಮೂರು ಜನ, ಹೀಗೆ ಅದರೊಳಗೆ ಸಿಕ್ಕದ್ರು ನಿನ್ನೆ ಇದ್ದಾಳೆ ಪಿಂಡಾಚಾರ್ಯ ಮನೆ ಆ ಗುಂಪು ಅಂದರೆ ನಾಗರಾಜ್ ಮನೆ ಗುಂಪು ಅವರೆಲ್ಲ ಸಿಕ್ಕದ್ರು ಇದ್ದಾರೆ. ಬಸದೇವರು ನಿಮ್ಮ ವೆಂಕಟರಾಮ್ ಮುಂತಾಚಾರ್ಯ ಮನೆಯದು ಅದೊಂದು ಸ್ವಲ್ಪ ಸ್ವಲ್ಪ ಅದೆಲ್ಲ ಸಿಕ್ತು, ಅದನ್ನು ಕಾಸನ ಕ್ಷೇತ್ರದಲ್ಲಿ ಅದೇ ಇಟ್ಕೊಂಡಿದ್ದೀನಿ. ಇದು ಓದ್ತೀನಿ, ನನ್ನ ಕೈಲಿ ಅದು ನನ್ನ ಮಟ್ಟಿಗೆ ನಾನು ಬರ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ನನಗೆ ಅಪೇಕ್ಷೆ ಇದೆ, ಆಸೆ ಬಂತು ಹೇಳಬೇಕು ಅಂತೇಳಿ. ಆತ್ಮೀಯರ ಅದು ತಮ್ಮಂದರೇ, ನಾದಿನಿಯರೇ, ತಂಗಿಯರೇ, ಸೋದರ ಸೋದರಿಯರೇ, ಬಂಧು ಭಗಿನಿಯರೇ, ಈ ದಿನ ಪಕ್ಷ ಮಾಸ. ಇದರಲ್ಲಿ ನಮ್ಮ ಜನ್ಮಕ್ಕೆ ಕಾರಣರಾಗಿ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ, ನಮ್ಮ ಉದ್ಧಾರಕ್ಕೆ ಶ್ರಮಿಸಿದ, ನಮ್ಮನ್ನು ಅಗಲಿ ಹೋದ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮಂದರು ದೊಡ್ಡಪ್ಪ ದೊಡ್ಡಮ್ಮಂದರು ಅಜ್ಜ ಅಜ್ಜಿಯರು ಭಾವ ಭಾವಮಂದರು ಅತ್ತೆ ಮಾವಂದರು ಸೋದರತ್ತೆ ಸೋದರ ಮಾವಂದರು ತಂಗಿಯರು ಅಕ್ಕಂದರು ಬಂಧು ಬಾಂಧವರು ನಾವು ಸಾಕಿದ ಪ್ರಾಣಿ ಪಕ್ಷಿ ಸಂಕುಲ ಇತ್ಯಾದಿಗಳು ಹಾಗೂ ನಮ್ಮ ಆಡು ಕಾಡುಗಳು ನಮ್ಮೊಂದಿಗೆ ಆಟ ಆಡಿ ನೆಲೆದು ನೆಲೆಸಿದ ಗೆಳೆಯ ಗೆಳತಿಯರು ನಮ್ಮ ನೆರೆ ಹೊರೆಯವರು ನಮ್ಮ ಸೇವೆಯನ್ನು ಮಾಡಿ ನಮಗೆ ಸಂತೋಷವನ್ನು ಉಂಟುಮಾಡಿದ ನಮ್ಮ ಸೇವಕ ಸೇವಕಿಯರು ನಮ್ಮ ಗುರುಗಳು ನಮಗೆ ಅನ್ನ ನೀಡುತ್ತಿರುವ ಈ ಭೂತಾಯಿ ಹಾಗೂ ಸಕಲ ಪಂಚಭೂತಗಳು ಮುಂತಾದವರನ್ನು ಸ್ಮರಿಸಿ ಅವರನ್ನು ಕುರಿತು ಶ್ರದ್ಧೆಯಿಂದ ಅನ್ನ ಜಲಾದಿಗಳನ್ನು ಕೊಡುವ ಪಿತೃಕಾರ್ಯಕ್ಕೆ ಶ್ರದ್ಧ ಎಂದ ಹೇಳುತ್ತಾರೆ. ಈ ಪವಿತ್ರವಾದ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕುರಿತು ವಯಸ್ಸಿನಲ್ಲಿ ಮಾತ್ರ ಹೇಳಿದಾದ್ರೆ ನಾನು ಒಂದೆಲ್ಲ ಮಾತುಗಳನ್ನು ತಿಳಿಸ ಬಯಸಿ ನನ್ನ ಹೃದಯವನ್ನ ಹಗುರ ಮಾಡಿ ಕಳುಹಿಸಿದ್ದೇನೆ. ದಯಮಾಡಿ ನನ್ನ ಈ ಎರಡನೇ ಇದು ನನ್ನ ಸೊಸೆ ನಿಮ್ಮೆ ವರ್ಮಾನ್ ಕೊಟ್ಟರು ಅಂತಃಕರಣದ ನಾಲ್ಕು ಮಾತುಗಳನ್ನು ಪ್ರೀತಿಯಿಂದ ಕಿವಿಗೊಟ್ಟು ಕೇಳಿ ಎಂದು ನಿಮ್ಮೆಲ್ಲದನ್ನು ಬೇಡಿಕೊಳ್ಳುತ್ತೇನೆ. ಪಿತೃನ್ ಉದ್ದೇಶ್ಯ ವಿಪ್ರೇಭ್ಯೋ ದತ್ತಂ ಶ್ರಾದ್ಧ ಮುದಾಹುತಂ. ಇದು ಬ್ರಹ್ಮಾಂಡ ಪುರಾಣದ್ದು. ಪಿತೃಗಳನ್ನು ಉದ್ದೇಶಿಸಿ ಬ್ರಾಹ್ಮಣರಿಗೆ ಕೊಟ್ಟಿದ್ದು ಶ್ರಾದ್ಧ. ಪಿತೃಉದ್ದೇಶೇನ ಶ್ರದ್ಧೆಯ ತ್ಯಕ್ತಸ್ಯ ದ್ರವ್ಯಸ್ಯ ಬ್ರಾಹ್ಮಣೈ ಯತ್ ಸ್ವೀಕರಣಂ ತತ್ ಶ್ರಾದ್ಧಂ. ಪಿತೃಗಳನ್ನು ಉದ್ದೇಶಿಸಿ ಶ್ರದ್ಧೆಯಿಂದ ಗೌರವದಿಂದ ಕೊಡಲ್ಪಟ್ಟ ದ್ರವ್ಯವನ್ನು ಬ್ರಾಹ್ಮಣರು ಸ್ವೀಕರಿಸುವುದಕ್ಕೆ ಶ್ರಾದ್ಧ ಎನ್ನುತ್ತಾರೆ. ಒಟ್ಟಿನಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಹಿರಿಯರಿಗೆ ಪ್ರಿಯವಾದ ಭೋಜ್ಯವನ್ನು ತನ್ನ ಪಿತೃಗಳನ್ನು ಉದ್ದೇಶಿಸಿ ಕೊಡುವ ಪಿಂಡ ಪ್ರದಾನ ಕ್ರಿಯೆಗೆ ಶ್ರಾದ್ಧ ಎಂದು ಹೇಳುತ್ತಾರೆ. ಮಾನವರಿಗೆ ತಮ್ಮ ಪಿತೃಗಳ ಶಾಸ್ತ್ರೋಕ್ತವಾದ ಶ್ರಾದ್ಧ ಕರ್ಮಕ್ಕಿಂತ ಶ್ರೇಷ್ಠವಾದ ಶ್ರೇಯಸ್ಕರವಾದ ಕಾರ್ಯವು ಯಾವುದೂ ಇಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ವಿವೇಕಿಗಳು ಜ್ಞಾನಿಗಳು ಸರ್ವ ಪ್ರಯತ್ನದಿಂದ ಶ್ರಾದ್ದವನ್ನು ಮಾಡಲೇಬೇಕು. ಯಾವ ಮನುಷ್ಯ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವವರಾದ ಪಿತೃಗಳನ್ನು ದೇವತೆಗಳನ್ನು ಪೂಜಿಸುತ್ತಾರೋ ಅವರು ವಿಷ್ಣುವನ್ನು ಪೂಜಿಸುತ್ತಾರೆ ಎನ್ನುತ್ತಾರೆ ಬಲವರು. ಮನುಷ್ಯನಾದವನು ಈ ನಾಲ್ಕು ಋಣಗಳನ್ನು ತೀರಿಸಲೇಬೇಕು ಎಂಬುದು ಅನುಭವಿಗಳ ಮಾತು. ದೇವಋಣ, ಪಿತೃಋಣ, ಋಷಿ ಋಣ, ಆಚಾರ್ಯಋಣ. ದೇವಋಣ ಇದನ್ನು ನಾವು ಒಂದಲ್ಲ ಒಂದು ಸಮಯದಲ್ಲಿ ಭಕ್ತಿಯಿಂದ ದೇವತೆಗಳನ್ನು ಪೂಜೆ ಮಾಡಿ ದೇವಋಣವನ್ನು ತೀರಿಸುತ್ತಾ ಇರುತ್ತೇವೆ. ಋಷಿ ಋಣ ಸಹಸ್ರಾರು ವರ್ಷಗಳಿಂದ ಈ ಭೂಲೋಕದಲ್ಲಿ ಜನಿಸಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ತಾವು ಅನುಭವಿಸಿದ ಲೋಕ ಕಲ್ಯಾಣಕಾರಕವಾದ ಮಾತುಗಳನ್ನು ವೇದ ಉಪನಿಷತ್ ಪುರಾಣಗಳಿಂದ ನಮಗೆ ಬೋಧಿಸುತ್ತಾ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿ ನಮ್ಮ ಮೌಢ್ಯವನ್ನು ತಗ್ಗಿಸಿ ನಮ್ಮನ್ನು ಸದಾಚಾರ ಸಂಪನ್ನರಾಗುವಂತೆ ಮಾಡಿದ ತಪಸ್ವಿಗಳಾದ ಋಷಿಗಳನ್ನು ಪೂಜಿಸಿ ತನ್ಮೂಲಕ ಋಷಿ ಋಣವನ್ನು ತೀರಿಸುತ್ತೇವೆ. ಇದಕ್ಕೆ ಋಷಿ ತರ್ಮ ಎಂದು ಕರೆಯುತ್ತಾರೆ. ಪಿತೃಋಣ
ನಮ್ಮ ಪಿತೃಗಳು ದೇವತೆಗಳು ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಇತರರ ಮಹಿರಿಯ ಬಂಧುಗಳನ್ನು ಸ್ಮರಿಸಿಕೊಂಡು ಅವರು ನಡೆದು ಬಂದ ದಾರಿಯಲ್ಲಿ ನಡೆಯುತ್ತಾ ಸಚ್ಚಾರಿತ್ರ್ಯವಂತರಾಗಿ ಸದಾಚಾರ ಸಂಪನ್ನರಾಗಿ ಅವರ ಮನಸ್ಸಿಗೆ ಸಂತೋಷ ಕೊಡುವುದೇ ಪೂಜೆ. ಇದೇ ಪಿತೃಋಣ. ನಮ್ಮನ್ನು ಅಗಲಿರುವ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರು ಇತರ ನಮ್ಮ ಬಂಧು ಬಾಂಧವರು ಈ ಲೋಕವನ್ನು ತ್ಯಜಿಸಿದ ಮೇಲೆ ಪಿತೃಲೋಕವನ್ನು ಅವರವರ ಕರ್ಮಾನುಸಾರ ಸೇರಿ ಪಿತೃವರ್ಗಕ್ಕೆ ಸೇರುತ್ತಾರೆ. ಅವರನ್ನು ಕೃತಜ್ಞತೆಯಿಂದ ಸ್ಮರಿಸಿ ಅವರ ದಾರಿಯಲ್ಲಿ ನಡೆಯುವುದೇ ನಾವು ಮಾಡಬಹುದಾದ ಶ್ರಾದ್ದ ಕಾರ್ಯ. ಅದೇ ಪಿತೃಋಣ ಎಂದೆನಿಸಿಕೊಳ್ಳುತ್ತದೆ ಅಥವಾ ಪಿತೃಯಜ್ಞ ಎನಿಸಿಕೊಳ್ಳುತ್ತದೆ. ಇದೇ ಪಿತೃಯಜ್ಞ ಮಾತೃಯಜ್ಞ ಇತ್ಯಾದಿ ನಾಲ್ಕನೇ ಇದು ಸಮಾಜ ಋಣ. ನಾವು ಸಮಾಜದಲ್ಲಿ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಬೆಳೆಸಿದ್ದೇವೆ, ಬೆಳೆಯುತ್ತಿದ್ದೇವೆ. ಸಮಾಜದಲ್ಲಿ ನಾವು ಸಮಾಜಕ್ಕೆ ಕೊಟ್ಟಿರುವುದಕ್ಕಿಂತ ಪಡೆದಿರುವುದೇ ಹೆಚ್ಚು. ಸಮಾಜಕ್ಕೆ ನಾವು ಏನು ಮಾಡುತ್ತೇವೆ ಎಂದು ಮೊದಲು ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡು ಅದಕ್ಕೆ ನಾವು ಸಲ್ಲಿಸಬಹುದಾದ ಕಿಂಚಿತ್ ಸೇವೆಯೇ ಸಮಾಜ ಋಣ. ಪಂಚಭೂತಗಳನ್ನ ನಾವು ಬದುಕಿದ್ದೇವೆ, ನೀರು, ಬೆಂಕಿ, ಆಕಾಶ, ಅವಕಾಶ, ಭೂಮಿ, ಗಾಳಿ ಇತ್ಯಾದಿ. ನದಿ ನಮಗೆ ನೀರು ಕೊಡುತ್ತದೆ, ಗಾಳಿ ನಮ್ಮ ಉಸಿರಾಟಕ್ಕೆ ಮೂಲಭೂಮಿ, ನಾವು ವಾಸಿಸುವ ನೆಲೆ, ಆಕಾಶ ಇವು ಸರ್ಕಾರದ ಮೂಲಕ, ಸಮಾಜದ ಮೂಲಕ, ಗೆಳೆಯರ ಮೂಲಕ, ನೆರೆಹೊರೆಯವರ ಮೂಲಕ, ದೇವಸ್ಥಾನ, ಶಾಲಾ, ಕಾಲೇಜು, ಪರಿಸರ, ಮರ, ಗಿಡ, ಬಳ್ಳಿ ಇವುಗಳಿಗೆ ನಾವು ಸಲ್ಲಿಸುವ ಯಥಾಶಕ್ತಿ ಸೇವೆಯೇ ಸಮಾಜ ಋಣ. ಆಸ್ಪತ್ರೆ, ದೇವಾಲಯ, ಸೊಸೈಟಿ, ಪರಿಸರ ಪ್ರಜ್ಞೆಗೆ ಸಹಕಾರ ಇತ್ಯಾದಿ. ಈಗ ಪಿತೃಋಣ ಅಥವಾ ಪಿತೃಯಜ್ಞ ಇದನ್ನು ಗತಿಸಿದ ನಮ್ಮ ಹಿರಿಯರನ್ನು ನೆನೆಸಿಕೊಂಡು ಅವರಿಗೆ ಸಲ್ಲಿಸುವ ಕೃತಜ್ಞತೆಯೇ ಶ್ರಾದ್ದ ಎಂದು. ಅದಕ್ಕೆಂದೇ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ. ಇದರಲ್ಲಿ ಶ್ರಾದ್ದಗಳು ಒಟ್ಟು 96 ಇವೆ ಎನ್ನುತ್ತಾರೆ. ಅಸಾಮಾನ್ಯ ಶ್ರಾದ್ದಗಳು 11, ಸಂಕ್ರಮಣ ಶ್ರಾದ್ದಗಳು 11, ಯುಗಾದಿ ಅಂದರೆ ಮಾಘ ಅಮಾವಾಸ್ಯೆ, ಭಾದ್ರಪದ ಕೃಷ್ಣ ತ್ರಯೋದಶಿ, ವೈಶಾಖ ಶುಕ್ರ ತೃತೀಯ, ಕಾರ್ತಿಕ ಶುಕ್ರ ನವಮಿ ಇದು 4, ವೈದ್ರತೆಗಳು 13, ಯತಿಪಾತಗಳು 13, ಮಹಾಲಯಗಳು 16, ಮನ್ವಾದಿ ಶ್ರಾದ್ದಗಳು 14, ಹೀಗೆ ಒಟ್ಟು 96 ಶ್ರಾದ್ದಗಳು ಇವೆಯಂತೆ. ಇದರಲ್ಲಿ ಪ್ರತಿ ಸಾಂವತ್ಸರಿಕ ಹಾಗೂ ಮಹಾಲಯ ಶ್ರಾದ್ದಗಳು ಪಿಂಡ ಪ್ರಧಾನ ಸಹಿತ ಮಾಡ್ತಕ್ಕವು. ಎರಡು ಇವೆ, ಮಂಗಳ ಶ್ರಾದ್ದ ಅದನ್ನೇ ನಾಂದಿ ಶ್ರಾದ್ದ ಎನ್ನುವರು. ಇನ್ನು ಮಹಾಲಯ ವಿಧಿ ಪಿತೃಪಕ್ಷ, ಮಹಾಲಯದ ಪಕ್ಷ ಎನ್ನುತ್ತಾರೆ. ಈ ಸಮಯದಲ್ಲಿ ಪಿತೃಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳುಗಳಿಂದ ಪಿಂಡ ತಿಲೋದಕಗಳನ್ನು ನಿರೀಕ್ಷಿಸುತ್ತಾರೆ ಎನ್ನುತ್ತಾರೆ. ಇದೊಂದು ರೀತಿ ಪಿತೃಗಳ ಆರಾಧನೆ. ಅವಿಧವಾನವಮಿ ಮುತ್ತೈದೆಯ ಪಕ್ಷ ಶ್ರದ್ಧ ಅವಿಧವಾನವಮಿ ಎಂದೇ ಆಚರಿಸುತ್ತಾರೆ. ಆತ್ಮೀಯ ಬಂಧು ಭಗಿನಿಯರೇ, ಈ ದಿನ ನಾವು ಅಣ್ಣ ತಮ್ಮಂದರು ಸೇರಿ ನಮ್ಮ ಕಾಶ್ಯಪ ಗೋತ್ರೋತ್ಪನ್ನದಾದ ಕೇತ್ನಾಥನಲ್ಲಿ ನಮ್ಮ ಗೋಕುಲದಲ್ಲಿ 100 ವರ್ಷಗಳ ಹಿಂದೆ ಹುಟ್ಟಿ ಬೆಳೆದು ಬೆಳೆಸಿದ ನಮ್ಮ ಜನ್ಮಕ್ಕೆ ಬೆಳವಣಿಗೆಗೆ ಕಾರಣದಾದ ನಮ್ಮನ್ನೆಲ್ಲ ಹೆತ್ತು ಹೊತ್ತು ಲಾಲಿಸಿ ಪಾಲಿಸಿ ಪೋಷಿಸಿ ಬೆಳೆಸಿ ಈ ಹೊತ್ತು ನಾವುಗಳು ಈ ಮಟ್ಟಕ್ಕೆ ಈ ಸ್ಥಿತಿಗೆ ಬರಲು ಕಾರಣದಾದ ನಮ್ಮ ರಕ್ಷಕರಾಗಿದ್ದ ಹಿರಿಯರುಗಳಲ್ಲಿ ಯಾರ್ಯಾರಿಗೆ ಎಂದು ನಾವುಗಳು ಪಿತೃತರ್ಪಣ, ಮಾತೃತರ್ಪಣ, ಆಚಾರ್ಯ ತರ್ಪಣವನ್ನು ಕೊಟ್ಟಿದ್ದೇವೆಯೋ ಆ 30-32 ಹಿರಿಯ ಚೇತನರ ತಿರು ಪರಿಚಯವನ್ನು ನನಗೆ ತಿಳಿದ ಶ್ರಮತೆ ಮಾಡಿಕೊಡಬೇಕಿದ್ದೇನೆ. ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವಲ್ಲ, ಊರ್ಧ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರಭಿಯಂ. ಹೀಗೆ ನಮ್ಮ ವಂಶದ ಊರ್ಧ ಮೂಲರಾಗಿ ಅಶ್ವತ್ಥ ಮರದಂತೆ ಇದ್ದ ನಾವು ಕಂಡ ನಮ್ಮ ತಾತಂದರು ಪೂಜ್ಯ ಶ್ರೀ ಪುಟ್ಟಣಸೇನ್ ಅವರಿಂದ ಪ್ರಾರಂಭಿಸಿ ನಮ್ಮ ಕೇಶವಮೂರ್ತಿವರೆಗೂ ದಿವಂಗತರಾದ ನಮಗೆ ಸಂಬಂಧಿಸಿದ ನಮ್ಮ ನೆಂಟರು ಇಷ್ಟರ ಕಿರು ಪರಿಚಯ ಹೀಗಿದೆ. ಅವರುಗಳಲ್ಲಿ ನಮ್ಮ ಪೂಜ್ಯ ತಾತಂದರು ದಿವಂಗತ ಶ್ರೀ ಪುಟ್ಟಣಸೇನ್ ಅವರು, ಇವರದು ಶಾನುಭೋಗರ ಮನೆತನ, ಇವರು ಶಾನುಭೋಗರಾಗಿದ್ದವರು. ಇವರ ತಂದೆ ಶ್ರೀ ನಗರಯ್ಯನವರು, ತಾಯಿ ಶ್ರೀಮತಿ ಪುಟ್ಟಣಸಮ್ಮನವರು.
ಈ ದಂಪತಿಗೆ ಈ ದಂಪತಿಗಳಿಗೆ ನಮ್ಮ ತಾತ ಅವರಿಗೆ ಸಲ್ಲಿಸುವ ಕೃತಜ್ಞತೆಯ ಶ್ರಾದ್ದ ಎಂಬುದು. ಅದಕ್ಕೆಂದೇ ಶ್ರಾದ್ದವನ್ನ ಶ್ರದ್ಧೆ ಇದು ಪೇಜ್ ಅದಕ್ಕೆಂದೇ ಶ್ರಾದ್ದವನ್ನ ಶ್ರದ್ಧೆಯಿಂದ ಮಾಡಬೇಕು ಎಂಬುದು ಹೇಳಿದ್ರು. ಪುಟ್ಟಸೈನವರ ತಂದೆ ಶ್ರೀ ನರಹರಯ್ಯನವರು, ತಾಯಿ ಶ್ರೀಮತಿ ಪುಟ್ಟನಸಮ್ಮನವರು. ಈ ದಂಪತಿಗಳಿಗೆ ನಮ್ಮ ತಾತ ಒಬ್ಬರೇ ಮಗು. ಇವರು ಕೇವಲ ಒಂದೂವರೆ ವರ್ಷದ ಹೊರಗಿದ್ದಾಗ ತಾಯಿಯನ್ನ ಕಳೆದುಕೊಂಡ್ರಂತೆ. ಆದರೆ ಮುತ್ತಾತರವರು ಬೇರೆ ಮದುವೆ ಮಾಡಿಕೊಳ್ಳಲಿಲ್ಲ. ನಮ್ಮ ತಾತನ ಸೋದರತ್ತೆ ವೆಂಕಮ್ಮ ಅಂದರೆ ನಮ್ಮ ತಾಯಿಯ ತಾಯಿ ಇವರನ್ನು ತನ್ನ ಮಕ್ಕಳ ಜೊತೆ ಹಾಲು ಉಡಿಸಿ ನಮ್ಮ ತಾತ ಹೇಳುವಂತೆ ತನ್ನ ಎರಡು ಮಕ್ಕಳನ್ನ, ಅಂದರೆ ನಮ್ಮ ತಾತ ರಾಘವೇಂದ್ರಾಚಾರ್ ಹಾಗೂ ನಮ್ಮ ತಾತ ಪುಟ್ಟರಸಯ್ಯ ಇವರಿಬ್ಬರಿಗೆ ತಾವು ಎರಡು ಮನೆಗಳಿಂದ ಹಾಲು ಉಡಿಸಿ ಬೆಳೆಸಿದ್ರಂತೆ. ಚಿಕ್ಕಪ್ಪ ದೊಡ್ಡಪ್ಪಂದರು ಇವರನ್ನು ನಮ್ಮ ಮತೆಯಿಂದ ಬೆಳೆಸಿದ್ರಂತೆ. ನಿಮಗೆ ತಿಳಿದಂತೆ ಇವರು ಶತಾಯುಷ್ಯರಾಗಿ ಬಾಳಿ ದಿವಂಗತರಾದರು. 33 ವರ್ಷಗಳ ಹಿಂದೆ ನಿಧನರಾದರು. ಅವರು ಇದ್ದಿದ್ದರೆ ಇಂದಿಗೆ 133 ವರ್ಷ ಆಗುತ್ತಾ ಇತ್ತು. ಹುಟ್ಟಿದ್ದು 1881, ದಿವಂಗತರಾದ 1981. ಇವರು ಎಲ್ಲ ಶಾಂಭವರಂತೆ ದೇಹಕ್ಕೂ ದೈನ್ಯತೆಯಿಂದ ಬಾಳಿದವರಲ್ಲ. ನವಾಬ್ ಶಾಂಭವ್ ಎನಿಸಿಕೊಂಡಿದ್ದರು ಆ ಕಾಲದಲ್ಲಿ. ಮೈಸೂರು ಮಹಾರಾಜರ ಕಾಲದಲ್ಲಿ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಮೆಂಬರ್ ಆಗಿ 27 ವರ್ಷಗಳ ಕಾಲ ಇದ್ದು ಮಲ್ಲಿಗೆ ಹಾರಕ್ಕೆ ಅರ್ಹರಾಗಿದ್ದವರು. ಮಹಾರಾಜರಿಂದ ಸ್ವೀಕರಿಸಿದ್ದರು. ತಾಲೂಕು ಬೋರ್ಡು, ಡಿಸ್ಟ್ರಿಕ್ಟ್ ಬೋರ್ಡು ಅಧ್ಯಕ್ಷರಾಗಿದ್ದರು. ಆ ಕಾಲದ ಗಣ್ಯ ವ್ಯಕ್ತಿಗಳು ಇವರನ್ನು ಆದರದಿಂದ ಕಾಣುತ್ತಾ ಇದ್ದರು, ಗೌರವಿಸುತ್ತಾ ಇದ್ದರು. ಕೃಷಿ ಇವರ ಮುಖ್ಯ ವೃತ್ತಿ. ಧನಧಾನ್ಯ ಸಮೃದ್ಧಿ, ಧಾನ್ಯ ಲಕ್ಷ್ಮಿ ಈ ಮನೆಯಲ್ಲಿ ನಡೆಯುತ್ತಾ ಇದ್ದಳು. ಅಕ್ಕ ನಮ್ಮ ಅಜ್ಜಿ ಪಿತಾಮಹಿ ದಿವಂಗತ ವೆಂಕಟಲಕ್ಷ್ಮಣರು. ಈಕೆ ನಮ್ಮ ಅಜ್ಜಿ ಪುಟ್ಟಸೈನವರ ಧರ್ಮಪತ್ನಿ. ಇವರು ಸ್ವರ್ಗಸ್ಥರಾಗಿದ್ದು ಮುತ್ತೈದೆಯಾಗಿ ಆಗ ಅವರಿಗೆ 73 ವರ್ಷ, ಇಂದು ಇದ್ದಿದ್ದರೆ ಅವರಿಗೆ 126 ವರ್ಷ ಆಗುತ್ತಿತ್ತು. ಇವರದ್ದು ಮಧ್ಯಮ ಎತ್ತರ, ಒಳ್ಳೆಯ ಬೆಳಕು, ಚೆಲುವೆ. 4 ಮಕ್ಕಳು ಇವರಿಗೆ. ಗೃಹಿಣಿ, ಗೃಹಮುಚ್ಛತೆ ಎಂದು ಹೇಳುವುದಕ್ಕೆ ತಕ್ಕ ಉದಾಹರಣೆ ಈಕೆ. ಕೀರ್ತನಾರ್ಹತೆಯ ಮನೆಯ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಮಹಾತಾಯಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಯುತ್ತಾ ಇದ್ದವರು. ಕೆಲಸ ಕಾರ್ಯಗಳಲ್ಲಿ ಅಚ್ಚುಕಟ್ಟು ಬಂದವರಿಗೆ ಆಧರಿಸುವುದರಲ್ಲಿ ಎತ್ತದ ಕೈ. ಮನೆಯಲ್ಲಿ 4-6 ಓದುವ ವಿದ್ಯಾರ್ಥಿಗಳು, ಶಿಕ್ಷಕರು ಇರುತ್ತಿದ್ದರು. ನಮ್ಮ ದುರದೃಷ್ಟಕ್ಕೆ ಅಷ್ಟಗ್ರಹ ಏಕವಾದಾಗ ಇವರಿಗೆ ಕೈಕಾಲ ಸ್ವಾಧೀನ ತಪ್ಪಿ ವಿಧಿವಶರಾದರು. ಇನ್ನು ನಮ್ಮ ಅಕ್ಕನ ತಂದೆ ನಮ್ಮ ಮುತ್ತಾತ. ಇವರ ತಂದೆ ನಮ್ಮ ಅಕ್ಕನ ತಂದೆ ಶ್ರೀ ವೆಂಕಟರಮಣ ಮೂರ್ತಿ ಆಚಾರ್ಯರು, ವಸಿಷ್ಠ ಗೋತ್ರದವರು, ಕೋಲಾರದ ಕೆದಿಯಪ್ಪಯ್ಯ ಮಶಿಕನ್ ಎಂಬ ಊರಿನವರು. ಇವರು ಶಾನುಭೋಗರು, ಸುಖಿ ಜೀವನ ಇವರದು. ಇವರಿಗೆ 7-8 ಮಕ್ಕಳು. ಅವರಲ್ಲಿ ನಮ್ಮ ಶಾಂತು ತಂದೆ ಸುಬ್ರಾಯ ಮೂರ್ತಿ ಹಾಗೂ ನರಸಮ್ಮ, ನಮ್ಮ ಸೋದರ ತೇಗಟ ಶ್ರೀನಿವಾಸ ಮೂರ್ತಿಗಳು ಮತ್ತಿದ್ದರು ಮಕ್ಕಳುಗಳು ಇದ್ದರು. ಇವರ ಹೆಂಡತಿ ತಂಗಮ್ಮ ಒಳ್ಳೆಯ ಸದ್ಗೃಹಿಣಿ. ನಮ್ಮ ತಂದೆ ಶ್ರೀ ನರಹರಯ್ಯನವರು 68 ವರ್ಷಕಾಲ ಬದುಕಿದ್ದರು. ಈ ಹೊತ್ತು ಇದ್ದಿದ್ದರೆ 108 ವರ್ಷ. ಅವರು ಶಾಂಭವರಾಗಿದ್ದವರು. ಹಳ್ಳಿಯ ಆಡಳಿತವನ್ನು ನಿರ್ವಹಿಸಿ ಗೌರವ ಜೀವಿಸಿದ್ದರು. ತಂದೆಯ ನೆರವಿಗೆ ಬೆಳೆದು ತಂದೆಗೆ ತಕ್ಕೇನ ಮಗನಾಗಿ ಮಕ್ಕಳಿಗೆ ಪ್ರೀತಿಯ ತಂದೆಯಾಗಿದ್ದು ಬಹಳ ಸರಳ ಜೀವನ ಅನುಸರಿಸ್ತಾ ಇದ್ದರು. ಸರಳ ಉಡುಗೆ ತೊಡುಗೆ, ಸ್ವಲ್ಪ ಮಟ್ಟಿಗೆ ನಾಟಿ ವೈದ್ಯವನ್ನು ತಿಳಿದಿದ್ದವರು. ಇನ್ನು ನಮ್ಮ ತಾಯಿ ಲಲಿತಮ್ಮ, ಈಗ ಅವರು ಬದುಕಿದ್ದರೆ 101 ವರ್ಷ.
ಅವರು ನಿಧನರಾದಾಗ ಅವರಿಗೆ 77 ವರ್ಷ. ಬಹು ಮುಗ್ಧೆ, ಮೌನವೇ ಅವರ ಬಾಲ ಬದುಕು. ಅಂತಃಕರಣಿ ಅವರ ಅಣ್ಣ ತಮ್ಮಂದರು ನಮ್ಮ ಸೋದರನ ಅಂದರಾದ ನಾಗರಾಜ್ ನಾಣಿ ಅವರು. ಇವರಿಗೆ 9 ಮಕ್ಕಳು, 4 ಗಂಡು 5 ಹೆಣ್ಣು. ಸದ್ಗೃಹಿಣಿ, ತಾನಾಯಿತು ತಮ್ಮ ಮಕ್ಕಳಾಯಿತು, ಅಡುಗೆ ಊಟೋಪಚಾರ ಆಯಿತು, ಸರಳ ನಡೆ ನುಡಿ ಎಲ್ಲರಲ್ಲೂ ಪ್ರೀತಿ ಗೌರವ ಉಳ್ಳವರಾಗಿ ಇದ್ದರು. ಎಲ್ಲರಿಂದ ಪ್ರೀತಿ ಗಳಿಸಿದರು. ಅವರ ಊರುಗೀತಿಯರು ಅಂದರೆ ನಮ್ಮ ದೊಡ್ಡ ಚಿಕ್ಕಮ್ಮ ಸುಕನ್ಯಮ್ಮ, ಇನ್ನೊಬ್ಬ ಚಿಕ್ಕಮ್ಮ ಶಾಂತಮ್ಮ, ಇವರು ಅಕ್ಕ ತಂಗಿಯರಂತೆ ಇದ್ದರು. ದನ ಕರುಗಳ ಸೇವೆ, ಭತ್ತ ಕೊಟ್ಟುವುದು, ನೀರು ಸೇರುವುದು, ಅವಲಕ್ಕಿ ಕೊಟ್ಟುವುದು, ಮೆಣಸಿನ ಪುಡಿ ಕೊಟ್ಟುವುದು, ಹಾಲು ಕರೆಯುವುದು, ಬೆರಳೆ ತಟ್ಟುವುದು, ಇತ್ಯಾದಿಗಳನ್ನೆಲ್ಲ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನು ನಮ್ಮ ಚಿಕ್ಕಪ್ಪ ಹಿರಿಯವರು, ನಮ್ಮ ಚಿಕ್ಕಣ್ಣ, ಕೇವಲ 29 ವಯಸ್ಸಿನಲ್ಲಿ ಅವರು ನಿಧನರಾದರು. ತಮ್ಮ ಪತ್ನಿ ದೊಡ್ಡ ಚಿಕ್ಕಮ್ಮ ಮಕ್ಕಳಾದ ಕೇಶವ ನಾರಾಯಣನನ್ನು ತ್ಯಜಿಸಿ ನಿಧನರಾದರು. ಒಳ್ಳೆ ಕೃಷಿಕರಾಗಿದ್ದವರು, ಆ ಕಾಲದಲ್ಲಿ ಒಳ್ಳೆ ಉಡುಗೆ ತೊಡುಗೆ ತೊಡುತ್ತಾ ಇದ್ದರು. ಬಂಡಿ ಓಡಿಸುತ್ತೆಂದರೆ ಅವ್ರಿಗೊಂದು ಖುಷಿ. ಆಧುನಿಕ ಕೃಷಿ ಉಪಕರಣ ಹೊಂದಿದ್ದವರು. ಈ ಹೊತ್ತು ಅವರಿದ್ದರೆ ಕೃಷಿ ಪಂಡಿತರಲ್ಲೇ ಒಬ್ಬರಾಗುತ್ತಿದ್ದರು. ನಮ್ಮ ದೊಡ್ಡ ಚಿಕ್ಕಮ್ಮ ಶ್ರೀಮತಿ ಸುಕನ್ಯಾಬಾಯಿ ಇಂದು ಎತ್ತಿದ್ದರೆ ಅವರಿಗೆ 96 ವರ್ಷ. 1995 ಅಂದರೆ ತಮ್ಮ 77 ವರ್ಷ ನಿಧನರಾದರು. ನಮ್ಮ ದೊಡ್ಡ ಚಿಕ್ಕಪ್ಪ ಅಂದರೆ ಚಿಕ್ಕಣ್ಣ, ಅವರ ಹೆಸರು ಲಕ್ಷ್ಮೀನರಸಯ್ಯ ಅಂತ, ಅವರ ಪತ್ನಿ ಕೇವಲ 21-22 ವಯಸ್ಸಿನಲ್ಲಿ ವಿಧವೆಯಾದರು. ಆದರೆ ಆಕೆ ಸಾಧ್ವಿಮಣಿ, ಸುಮಾರು 60 ವರ್ಷಗಳ ಕಾಲ ಸನ್ಯಾಸಿ ಜೀವನ ನಡೆಸಿದವರು. ಮನೆಯ ಮಹಾತಾಯಿ, ಅವರ ಓರ್ವೀತಿಯರು ಮಕ್ಕಳು ತಮ್ಮ ಮಕ್ಕಳು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದೇ ಸಮನಾದ ಪ್ರೀತಿ ಕೊಟ್ಟು ಸಾಕಿದರು, ಸಲಹಿದರು. ಇದು ಅವರ ಕಾರ್ಯ ಸೇವೆ, ನಿಸ್ವಾರ್ಥ ಸೇವೆ. ಗದ್ದದಂತೆ ತಮ್ಮನ್ನು ತಾವು ತೀರ್ಕೊಂಡರು. ಪಟ್ಟ ಕಷ್ಟಗಳೆಷ್ಟೋ, ದುಃಖಗಳೆಷ್ಟೋ, ಅದನ್ನೆಲ್ಲ ಮೌನ ಸಹಿಸಿಕೊಂಡರು. ಸಹನಾಮಯಿ ಇವರು ದನಕರುಗಳ ಸೇವೆ, ಭತ್ತ ಅಕ್ಕಿ ಕೊಟ್ಟುವುದು ಇತ್ಯಾದಿ ಎಲ್ಲ ಓರಿಯಂಟಿಯರಂತೆ ಇವರು ಕೂಡ ಮನೆ ಕೆಲಸಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಇದ್ದರು. ನಮ್ಮ ಚಿಕ್ಕ ಚಿಕ್ಕಪ್ಪ ಶ್ರೀ ತೊರವೆ ಗುರು ತೊರವೆ ನರಸಯ್ಯ ವಿದ್ಯಾವಂತ, PSC PGE ಮಾಡಿದ್ದರು, ಸರ್ಕಾರಿ ಕೆಲಸದಲ್ಲಿ ಇದ್ದರು. ಮಂತ್ರಿಯೊಬ್ಬರೊಂದಿಗೆ ಜಗಳವಾಡಿ ರಾಜೀನಾಮೆ ಇಟ್ಟು ಸ್ವತಃ ಕೆಲಸ ಮಾಡಲು ಆರಂಭಿಸಿದ್ದರು. ಅವರು ತಮ್ಮ 77 ವಯಸ್ಸನ್ನು ನಿಧನರಾದರು. ಈಗ ಇದ್ದಿದ್ದರೆ 96 ವರ್ಷ. ಹುಟ್ಟಿದ್ದು 1923. ಸಾಹಿತ್ಯದಲ್ಲಿ ಅಭಿರುಚಿ, ಒಳ್ಳೆಯ ಬರವಣಿಗೆ, ಒಳ್ಳೆಯ ಭಾಷೆ, ಅನೇಕ ಲೇಖನಗಳನ್ನು ಬರೆದು ಪ್ರಕಟಿಸಿದ್ದರು. ಅವರ ಉಪನಿರ್ಮಗ ಆನಂದ ಸಿನ್ಹ, ನಾನು ಅವರು ಸ್ನೇಹಿತರಂತೆ ಇದ್ದೆವು. ನಮ್ಮ ಚಿಕ್ಕ ಚಿಕ್ಕಮ್ಮ ಶಾಂತಾಬಾಯಿ ಸುಸಂಸ್ಕೃತವಂತೆ, ನಮ್ಮ ತಂದೆಯ ತಾಯಿಯವರ ತಮ್ಮನ ಮಗಳು ಸುಬ್ರಾಯಮೂರ್ತಿ. ಸಾಹಿತ್ಯಾಭಿರುಚಿ ಇತ್ತು, ಚರ್ಚೆಗಳಲ್ಲಿ ಭಾಗವಹಿಸಿಕೆ ಅವರ ಹವ್ಯಾಸ. 12 ವರ್ಷಗಳ ಮಕ್ಕಳಿಲ್ಲದೆ ಕಡೆಯಲ್ಲಿ ಒಂದು ಗಂಡಬಹುದು, ಅವನೇ ಆನಂದ ಸಿಂಹ. 55 ವಯಸ್ಸಲ್ಲಿ ನಿಧನರಾದವರು. ಈಗ ಇದ್ದಿದ್ದರೆ 88 ವರ್ಷ. ಮಂಜುಳ ನನ್ನ ತಂಗಿ ಮಂಜುಳ 1935 ಹುಟ್ಟಿದ್ದು. ಈಗ ಇದ್ದಿದ್ದರೆ ಆಕೆಗೆ 78 ವರ್ಷ. ತನ್ನ 9 ವರ್ಷದ ಬಾಲ್ಯದಲ್ಲಿ ಮರಣ ಹೊಂದಿದರು. ಹೊಟ್ಟೆಯಲ್ಲಿ ಗಡ್ಡೆ ಬೆಳೆದಿತ್ತು. ಚಿಕಿತ್ಸೆ ನಡೆಸಿದ ಡಾಕ್ಟರು ಆಕೆ ಉಳಿಯಲಿಲ್ಲ. ಬದ್ರಿನಾಥ್ ಸೋದರ ಹುಟ್ಟಿದ್ದು 1945 ನಿಧನರಾಗಿದ್ದು 1994. ತನ್ನ 49 ವಯಸ್ಸಿನಲ್ಲಿ ಅವನು ಸತ್ತದ್ದು. ಈ ಹೊತ್ತು ಇದ್ದಿದ್ದರೆ 69 ವರ್ಷ. ವ್ಯಾಪಾರ ಮಾಡುತ್ತಾ ಇದ್ದ. ಈ ಥರ ಹೆಂಡತಿ ಗೀತಾ, ಮಗ ಸಂತೋಷ. ಬದಲಿಗೆ ನಾಟಕದಲ್ಲಿ, ಸಾಹಿತ್ಯದಲ್ಲಿ, ಗಮಕದಲ್ಲಿ ತುಂಬ ಆಸಕ್ತಿ ಇತ್ತು. ಪ್ರೇಕ್ಷಕರನ್ನು ತನ್ನೆಡೆಗೆ ಸೆಳೆಯುವ ಒಳ್ಳೆಯ ನಟನಾ ಶಕ್ತಿ, ಚಾರಿತ್ರ್ಯ ಇವನಲ್ಲಿ ಇತ್ತು.
13 ಕೇಶವಮೂರ್ತಿ ನಮ್ಮ ತಮ್ಮ ಚಿಕ್ಕಪ್ಪನ ಮಗ ಈಗ ಈಚೆಗೆ ನಿಧನ ಹೊಂದಿದ್ದು ನಿಧನರಾದಾಗ ಅವನಿಗೆ 78 ವರ್ಷ ಆಜನ್ಮ ಬ್ರಹ್ಮಚಾರಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ದರು ದುರದೃಷ್ಟವಶಾತ್ 14-15 ವರ್ಷಗಳ ಹಿಂದೆ ಅಪಘಾತವಾಗಿ ಹಾಸಿಗೆ ಹಿಡಿದಿದ್ದರು ಈತ ಪರೋಪಕಾರಿ ಜನಾಂಗದಾಗಿ ಸ್ನೇಹಜೀವಿಯಾಗಿದ್ದ 14 ನರಸಮ್ಮ ನಮ್ಮ ಒಬ್ಬರೇ ಸೋದರತ್ತೆ ಹುಟ್ಟಿದ್ದು 1917 ನಮ್ಮ ತಂದೆಯವರ ತಂಗಿ ಸತ್ಯವಳ್ಳಿ 8 ಮಕ್ಕಳು ಕೆಜಿಎಫ್ನಲ್ಲಿ ಇದ್ದರು ದೇವರನ್ನ ಮಗಳನ್ನು ಹೇಳ್ತಾ ಇದ್ದರು ಅವರ ಯಜಮಾನರು ನಮ್ಮ ತಂದೆಯ ಸೋದರ ಮಾವ ನಮ್ಮ ಅಜ್ಜಿಯ ಮರ ಸೋದರ ಶ್ರೀನಿವಾಸ ಮೂರ್ತಿ ಅಂತ ಇದ್ದಿದ್ದರೆ ಆಕೆಗೆ 97 ವರ್ಷ ಶ್ರೀನಿವಾಸ ಮೂರ್ತಿ ಇವರು ನಮ್ಮ ಸೋದರತೆಯ ಯಜಮಾನರು ಪ್ರೈಮರಿ ಹೈಯರ್ ಪ್ರೈಮರಿ ಶಾಲೆಗಳ ಹೆಡ್ ಮಾಸ್ಟರ್ರು ಶಾಲೆಗಳ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದರು ಗದುಗಿನ ಭಾರತವನ್ನು ಬಹಳ ಸೊಗಸಾಗಿ ಆಡ್ತಾ ಇದ್ರು ಒಳ್ಳೆ ಮಾತುಗಾರ ಸ್ಕೌಟ್ ಸೇವೆ ಸಲ್ಲಿಸಿದವರು ಶ್ರೀ ಎಚ್ ಎಸ್ ರಾಘವೇಂದ್ರ ಅವರು ನಮ್ಮ ಅಮ್ಮಂದಿರು ತಮ್ಮ 90ನೇ ವಯಸ್ಸಿನಲ್ಲಿ ನಿಧನರಾದವರು ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಪ್ರಿನ್ಸಿಪಾಲ್ ಆಗಿದ್ದರು ಹಾಸನದಲ್ಲಿ ಡಿಇಒ ಆಗಿದ್ದರು ನಂತರ ಜೊತೆ ಶಿಕ್ಷಣ ತಜ್ಞರು ಬೋಧನಾ ಕಲೆಯ ಬಗ್ಗೆ ಗೀತೆಯ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ ಅತ್ಯುತ್ತಮ ಶಿಕ್ಷಕ ಎಂದು ಖ್ಯಾತರು ಖಾದಿಧಾರಿ ಗಾಂಧಿವಾದಿ ಶಿಷ್ಯಾನುದಾಗಿ ಇವರು ಮಧುರಿಯವರು 17 ಶ್ರೀಮತಿ ಮಧುರಾಬಾಯಿ ಉರುಫ್ ಚಂದಮ್ಮ ನನ್ನ ಅತ್ತೆ ಸತ್ರುಹಣಿ ಇವರಿಗೆ 2 ಗಂಡು 4 ಹೆಣ್ಣು ಒಬ್ಬ ಮಗಳು ನನ್ನ ಹೆಂಡತಿ 95 ಒಬ್ಬ ಮಗ ಈಕೆ ಹರಿಭಕ್ತಿ ಸದಾಚಾರ ಎರಡು ಲೋಟ ನೀರು ಎರಡು ಲೋಟ ನಿಧಿ ಎಂಜಿರೋದು ಪ್ರತಿಮಾ ಬೇಬಿ ಆಂಟಿಗೆ ನೀರು ಇನ್ನೊಂದ್ಸತಿ ಮುಳ್ಳೆ ಆಕ್ಷನ್ ನನ್ನ ತಮ್ಮ ಶ್ರೀಮತಿ ಅಲ್ಲ ನನ್ನ ತಮ್ಮ ವಿಜಯವರ್ಧನ್ಗೆ ಹೆಣ್ಣು ಕೊಟ್ಟ ಮಾವಂತರು ಶ್ರೀ ತಿಪ್ಪಯ್ಯನವರು ಜಮೀನ್ದಾರರು ನಿರ್ಮಲ ಅವರ ನಿರ್ಮಲ ಅವರ ಮಗಳು ಬೇಬೇಂಟಿ ಅವರು ಅತ್ಯುತ್ತಮ ಕೃಷಿಕರಾಗಿದ್ದರು ಶಾನ್ ಭೋಗನಾಗಿದ್ದವರು ಜೊತೆಗೆ ಅವರ ತಂದೆ ಶ್ರೀ ಸಿ ನರಹರಿನವರು ಅವರು ನಮ್ಮ ತಾತಂದರ ಸ್ನೇಹಿತರು ಅವರು ಅಸೆಂಬ್ಲಿ ಮೆಂಬರ್ ಆಗಿದ್ದವರು 19 ಶ್ರೀಮತಿ ಶಾರದಮ್ಮ ನನ್ನ ತಮ್ಮ ವಿಜಯವರ್ಧನ ಅತ್ತೆ ನಿರ್ಮಲಾ ತಾಯಿ ಶ್ರೀ ತಿಪ್ಪಯ್ಯನವರ ಧರ್ಮಪತ್ನಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದವರು ನೆಲಮಂಗಲದ ಟೌನ್ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದರು ಸ್ನೇಹಮಯಿ ಅವರಿಗೆ 6 ಜನ ಹೆಣ್ಣುಮಕ್ಕಳು ಒಬ್ಬ ಮಗ ಇದ್ದಾರೆ ಶ್ರೀ ಎಚ್ ಆರ್ ನಾಗರಾಜ್ರವರು ನಮ್ಮ 2ನೇ ಸೋದರ ಮಾವ ನಮ್ಮ ಮೊದಲನೇ ಸೋದರ ನಮ್ಮ ಭಾರತೀಯ ಪರಿವಸ್ತಿದೆ ನಮ್ಮ ಮೊದಲ ಸೋದರ ಮಾವ ನಮ್ಮ ತಾಯಿಯ ತಮ್ಮ ನಮ್ಮ ತಾಯಿಯ ಅಣ್ಣ ಎಲ್ಲಿಪ್ಪ ತುಂಬಾ ಸರಳ ಜೀವಿ ಸಜ್ಜನ ವ್ಯಕ್ತಿ
ಯಾವುದರಲ್ಲೂ ಆಡಂಬರ ಇಲ್ಲ. ನನ್ನ ತಮ್ಮ ಮುರಳಿಗೆ ಇವರ ತಮ್ಮನ ಆಧಾರವನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಮುಗ್ಧ ಜೀವಿ ಮೇಷ್ಟ್ರಾಗಿದ್ದವರು. ಇವರು ಪ್ರೈವೇಟ್ ಟ್ಯೂಷನ್ನಲ್ಲಿ ದಿವಾನರುಗಳು ಮಂತ್ರಿಗಳ ಮನೆಯ ಮಕ್ಕಳಿಗೆ ಪಾಠ ಹೇಳಲು ಹೋಗುತ್ತಾ ಇದ್ರು. ಇವರಿಗೆ ಮಕ್ಕಳಿರಲಿಲ್ಲ. ಅವರು ತಮ್ಮನ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಬೆಳೆಸಿದರು, ಸಾಕಿದರು. ಆದರ್ಶ ದಾಂಪತ್ಯ ಅವರು. ತಾರಾಬಾಯಿ ನಮ್ಮ ಸೋದರತ್ತೆ, ನಾಗರಾಜರ ಧರ್ಮಪತ್ನಿ, ದೈವಭಕ್ತೆ, ಸದಾಚಾರ ಸಂಪನ್ನೆ, ಸಮಾಜ ಸೇವೆಯಲ್ಲಿ ಇದ್ದವರು. ಇತ್ತೀಚೆಗೆ ನಿಧನರಾದರು. ಶ್ರೀ ಎಚ್ ಆರ್ ನಾರಾಯಣ ರಾವ್ ನಮ್ಮ ಎರಡನೇ ಸೋದರ ಮಾವ, ನಮ್ಮ ತಾಯಿಯ ತಮ್ಮ, ತುಂಬ ಸರಳಜೀವಿ. ನನ್ನ ತಮ್ಮ ಮುರುಳಿಗೆ ಇವರ ಮಗಳ ಆಧಾರವನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಮುಗ್ಧ ಜೀವಿ ಮೌನ ಅವರ ಅಸ್ತ್ರ. ಶ್ರೀ ನಾಗರಾಜ್ ಇವರ ಅಣ್ಣಂದರು. ಆದರ್ಶ ಸೋದರರು ಇವರಿಬ್ಬರು. 22 ಶ್ರೀಮತಿ ಶಾರದಾಬಾಯಿ ಶ್ರೀ ನಾರಾಯಣ ರಾವ್ ಅವರ ಧರ್ಮಪತ್ನಿ, ನಮ್ಮ ಸೋದರತ್ತೆ, ಧಾರವಾಡದ ಕಡೆಯವರು. ಅಡಿಗೆಯಲ್ಲಿ ಸುಪ್ರಸಿದ್ಧೆ, ಅತಿಥಿ ಸರಳ ಸತ್ಕಾರದಲ್ಲಿ ಎತ್ತಿದ ಕೈ. ಇವರ ಒಬ್ಬ ಮಗ ರಾಘು MES ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ. ಇನ್ನೊಬ್ಬ ಹರಿಯ ಬ್ಯಾಂಕ್ ಆಫೀಸರು. ಇವರಿಗೆ ಮೂವರು ಹೆಣ್ಣುಮಕ್ಕಳು, ರತ್ನ, ಶಾಂತ, ರಾಘ. ಶ್ರೀ ಬದ್ರಿನಾಥರಾವ್ ನನ್ನ ಮೊದಲ ತಂಗಿ ಕಮಲು ಯಜಮಾನರು. ತುಂಬ ಸಜ್ಜನ ಮನುಷ್ಯ, ಜಿಗರ್ವಿ. ಇವರಿಗೆ 4 ಮಕ್ಕಳು, ರವಿ, ಮಧು, ಶಶಿ, ಉಮಾ. ಇವರಲ್ಲಿ ಶಶಿ ಈಗ ಇಲ್ಲ, ಒಳ್ಳೆ ಹುಡುಗಿ ಆಕೆ. ಶ್ರೀ ರಾಘವೇಂದ್ರ ರಾವ್ ನನ್ನ ಎರಡನೇ ತಂಗಿ ಪದ್ಮಾ ಅವರ ಯಜಮಾನರು. ಚಿಕ್ಕ ವಯಸ್ಸಿನಲ್ಲಿ ನಿಧನರಾದರು. ಇನ್ಶೂರೆನ್ಸ್ ಆಫೀಸರ್ ಇದ್ದರು. ಬಹಳ ಸರಳಜೀವಿ, ಸ್ನೇಹಮಯಿ, ಸಂತೋಷಿ. ದೇವರ ನಾಮಾಸನಾಗಿ ಹಾಡುತ್ತಾ ಇದ್ರು. ಶ್ರೀ ಕೃಷ್ಣರಾವ್ ನನ್ನ ಮೂರನೇ ತಂಗಿ ಸುಶೀಲ ಯಜಮಾನರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದರು. ಉಷಾ, ಆಶಾ, ದಿಲೀಪ ಒಳ್ಳೆಯ ಶಿಸ್ತುಗಾರ, ಅಚ್ಚಟ್ಟು ಇವರ ಜೀವನ. ಅಮ್ಮ ಅವ್ರು ಹೇಳಿ ಅದ್ರಲ್ಲಿ ಏನ್ ಬರ್ದಿದಾರ ಅಷ್ಟೇ ಹೇಳ್ಬೇಕು. ದೊಡ್ಡ ನರಸಪ್ಪ ಅಂತ ಅವ್ರ ಹೆಸರು. ಅವರಿಗೆ 3 ಗಂಡು ಮಕ್ಕಳು, ನರಾರಯ್ಯ, ಗಂಭಯ್ಯ, ಅಹೋಬಲಯ್ಯ ಅಂತ. ಈ ಗಂಭಯ್ಯ ಅನ್ನೋರು ಶಿವನಹಳ್ಳಿಗೆ ಕಂಡಿಯವರು. ನಮ್ಮ ತಾತರ ಹಂಡ್ರೆ ತೆಂಗಿನೊಳಗೆ ಬಂದರು. ನರಹರಿನವರಿಗೆ ತೊರವೇರಾಯ, ಶ್ರೀಹರಿಯಪ್ಪ, ಕಂಭಯ್ಯ ಅಂತ ಮಕ್ಕಳಿದ್ದರು. ಅವರಲ್ಲಿ ತೊರವೇರಾಯನಿಗೆ ಮಕ್ಕಳಿರಲಿಲ್ಲ. ಇನ್ನೊಬ್ಬ ತೊರವೇರಾಯನಿಗೆ ಲಕ್ಷ್ಮೀ ನರಸಮ್ಮ, ಲಕ್ಷ್ಮೀ ನಲ್ಲಯ್ಯ, ನರಹರಯ್ಯ, ಕಂಬತ್ ನರ್ಸಯ್ಯ ಅಂತಿದ್ದರು. ಅವರ ಮಗ ಲಕ್ಷ್ಮೀ ನರಸಯ್ಯ, ನರಹರಯ್ಯ. ನರವೀನ ಮಕ್ಕಳು ಪುಟ್ಟನರಸಯ್ಯ, ಅವರ ಮಕ್ಕಳು ಲಕ್ಷ್ಮೀ ನರಸಯ್ಯ, ನರಹರಯ್ಯ, ಕಂಬದ ನರಸಯ್ಯ. ಈ ಕಂಬದ ನರಸಯ್ಯ ನಮ್ಮ ಚಿಕ್ಕಾತ ಇದಾರಲ್ಲ ಇಲ್ಲಿ, ಸುಭದ್ರ ಅವರ ಮಾಮ, ಅವರ ತಂದೆಯವರು. ನಮ್ಮ ತಾತಂದ್ರಿಗೆ ಒಬ್ಬ ಶಾಮಣ್ಣ ಅಂತ ಒಬ್ರು, ಪುಟ್ಟನರಸಯ್ಯ ಅಂತ ಒಬ್ರು, ನರಸಿಂಹಮೂರ್ತಿ ಅಂತ ಒಬ್ರು ಅಂತ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಪುಟ್ಟನರಸಯ್ಯನವ್ರಿಗೆ ನರಹರಯ್ಯ, ಚಿಕ್ಕಣ್ಣ, ಪರವೇ ನರಸಯ್ಯ ಮಕ್ಕಳು. ಅಲ್ಲಿಂದ ಮುಂದೆ ನಾವು ಶ್ರೀಹರಿ ಇತ್ಯಾದಿ. ಇನ್ನೊಂದು ಕಡೆ ನಮ್ಮ ಸೋದರ ಮಾವನ ಕಡೆ ನೋಡಿದಾಗ ಗುಂಡಾಚಾರ್ಯ, ಶ್ರೀನಿವಾಸಾಚಾರ್ಯ, ರಾಘವೇಂದ್ರಾಚಾರ್ಯ. ಈ ಗುಂಡಾಚಾರ್ಯರು ನಮ್ಮ ವ್ಯಾಸರಾಯ ಭಟ್ಟರ ಸ್ವಾಮಿಗಳಿಗೆ ದೊಡ್ಡ ದೊಡ್ಡ ವಿದ್ವಾಂಸರ ಪಾಠ ಹೇಳ್ಕೊಡ್ತಾ ಇದ್ದಂತೆ. ಶ್ರೀನಿವಾಸಾಚಾರ್ಯರು ಒಳ್ಳೆ ವೈದಿಕರು. ರಾಘವೇಂದ್ರಾಚಾರ್ಯರು ಏನು ಅಂತ ಗೊತ್ತಾಗಿದೆ ನಮಗೆ. ಅವರ ತಂದೆಯ ಅಕ್ಕ ನರ್ಸಮ್ಮ, ಹೆಣ್ಣು ಕೊಟ್ಟ ಮಾವ ವೆಂಕಟರಮಣ ಮುತ್ತಾಚಾರ್ಯರು, ಅತ್ತೆ ತಂಗಮ್ಮ ಅವರ ಹೆಂಡತಿ,
ಮಾವನ ಸೋದರ ಅಂತಂದ್ರೆ ನರಸಿಂಹ ಆಚಾರ್ಯ ಮಾಮಿ ಅಂತ ಅವ್ರು ಕರೀತಾರೆ ಅಂದ್ರೆ ನಮ್ಮ ನಾಗರಾಜ್ ಇದ್ರೆ ನಾಗರಾಜ್ಗೆ ಅವರು ಚಿಕ್ಕ ದೊಡ್ಡವರು ಮಾಡ್ತಾರೆ ಆ ಮಾಮಿ ಅನ್ನೋರು ಇದ್ದ ಹೆಸರು ಕಟ್ಟದಲ್ಲಿ ಅವರು ಎಷ್ಟು ಮರಿಯಲ್ಲಿದ್ರು ಅಂದ್ರೆ ಬೆಳಗ್ಗೆ ಅವರು ಸಂಧ್ಯಾವನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಜೋಳಿ ಹಾಕೊಂಡು ಒಂದು ಕಡೆ ಹಲಸಿನ ಹಣ್ಣು ಒಂದು ಕಡೆ ಪರಂಗಿ ಹಣ್ಣು ಅಷ್ಟು ತರಕಾರಿಗಳು ಇನ್ನು ಏನಾದರೂ ಅಲ್ಲಿ ಬೆಳಿಗ್ಗೆ ಇಷ್ಟನ್ನು ಎಲ್ಲ ಹಾಕೊಂಡು ಅಲ್ಲಿಂದ ಹೆಸರು ಕಟ್ಟದಿಂದ ನಮ್ಮ ಮನೆಗೆ ಆತ ಬರ್ಬೇಕು ನಡ್ಕೊಂಡು ಏನು ಹೇಳಿಲ್ವ ಬರಿಗಾಲ ನನ್ನ ಮನೆಗೆ ಬಂದ ತಕ್ಷಣ ನನ್ನ ತಾತಕ್ಕೆ ಅವ್ರ ಸೋದರ ಮಾಡಿದ್ರು ಮನೆಗೆ ಬಂದ ತಕ್ಷಣ ನನ್ನ ತಪ್ಪ ಬಂದಿದ್ದೇನಪ್ಪ ಎಲ್ಲ ಇಷ್ಟೋ ಅಂತ ಹೇಳಿ ಮಾಡೋರು ಆಗ ನನಗೆ ನಮ್ಮ ಚಿಕ್ಕಪ್ಪ ತೋರ್ವೆ ನಮ್ಮ ನಮ್ಮ ಕೆಲಸ ನಮ್ಮ ತಾತ ನೇಮಿಸಿದ್ರು ಇವರು ಬಂದರೆ ನಮ್ಮ ಭಾವಿ ಅಯ್ಯ ಸಾಯಿದೆ ಬರ ಒಂದು ಕರೆಯೋರು ನಮ್ಮ ತಾತ ಚೆನ್ನಾಗಿ ಕೆಳವರೆಗೂ ಭಾವಿಗಳಿಗೆ ಆಳದಾಗ ನೀರು ನಂಬಿಡು ಆ ನೀರನ್ನು ಎಳೆದು ಇದ್ಮಾಡು ನಮ್ಮ ಸೇರಿ ಆಯಿತು ಅದನ್ನು ಎಳಿಬೇಕು ಅಂದರೆ ತಣ್ಣಗೆ ಆಗೋದು ಆ ನೀರು ಅದನ್ನ ಕಾಲು ತೊಳೆದು ಎಲ್ಲ ಮಾಡಿ ಆಗಬೇಕು ಆದಮೇಲೆ ಅಷ್ಟೊಂದು ಮಾಧ್ಯಾನಿಕ ಸಂಜೆ ಬಂದೆ ಕಾಫಿ ಏಸಿ ಅದೇ ನಮ್ಮ ಮನೆಯವರು ಆವಾಗ ಇರಲಿಲ್ಲ ಮಾಧ್ಯಾನಿಕ ಸಂಜೆ ಅವನ್ನೇನು ಮಾಡಿದ ಮೇಲೆ ಅವ್ರು ಕೂತ್ಕೊಂಡು ಮುತ್ತಿಗೆ ನೆಲೆಯವರಿಗೆ ಒಂದು ಮನೆಗಳಿಗೆ ಪೂಜೆ ಮಾಡಿ ಕಾಫಿ ಬಂದಿದ್ ನಿಮ್ಮ ಮನೆಗೆ ಯಾವಾಗ ಕಾಫಿ ನಿಮ್ಮ ಮನೆಗೆ ಬಂದಿದ್ದು ಯಾವಾಗ ಯಾರು ಮಾತನಾಡಿದ್ರು ಅವರ ತಾಯಿ ಅವರು ಮೈಸೂರಿನ ನಮ್ಮ ಚಿಕ್ಕ ನನ್ನ ತಂದೆ ಮೈಸೂರಿನ ರಾಮಸ್ವಾಮಿನವರು ಬೇಲೂರು 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 ಅಲ್ಲ ಅವರ ಮೂಲತಃ ಬೇಲೂರು ಅದನ್ನ ಮೈಸೂರಿನೊಳಗೆ ಅವರಿದ್ದವರು ಒಂದು ಸೊಸೈಟಿ ಒಳಗೆ ಅಧ್ಯಕ್ಷ ಆಗಿದ್ದರು ಅವರು ಎಷ್ಟೇ ತಮ್ಮ ಪೈಕಿ ಸಂಸಾರಗಳಿದ್ದಾರೆ ಎಲ್ಲರ ಕ್ಷೇಮ ಚಿಂತೆಯನ್ನು ನೋಡ್ಕೊಂಡು ಹೋಗ್ತಾ ಇದ್ದವರು ರಾಮಸ್ವಾಮಿ ನಾನು ನೋಡಿದ ಹಾಗೆ ನಿಮ್ಮ ಮನೆಯೊಳಗೆ ಏನು ತೊಂದರೆ ನಿಮ್ಮ ಮನೆಯಲ್ಲಿ ಏನು ತೊಂದರೆ ಅವ್ರ ಪೈಕಿ ಚೆನ್ನಿತ್ತು ಅದೇ ಒಳಗೆ ಅವ್ರಿಗೆ ಯಾರು ಅವ್ರಿಗೆ ಆಗಲೇ ಇಲ್ಲ ಬಿಡಿ ಅವರೇ ಕಷ್ಟಪಟ್ಟರು ಏನೋ ಆಯಿತು ಇಷ್ಟು ಔದಾರ್ಯ ನಮ್ಮ ರಾಮಸ್ವಾಮಿನವರು ಅಂದರೆ ನಮ್ಮ ಸುಕನ್ಯನ ತಾಯಿ ಅದೇ ಸುಕನ್ಯನ ತಂದೆ ಅದೇ ಸುಕನ್ಯನಿಗೆ ಬಹುಶಃ ಒಂದಿರಬಹುದು ಅಂತ ಅನ್ಸುತ್ತೆ ನಮ್ಮ ಸುಕನ್ಯನ ಬಗ್ಗೆ ಹೇಳುತ್ತಿದ್ರೆ ನಮ್ಮ ತಾಯಿ ಬಗ್ಗೆ ಹೇಳುತ್ತಿದ್ರೆ ಅವರಿಬ್ಬರು ಜಗಳ ಆಡದವರೇ ಅಲ್ಲವಂತೆ ಕಡೆಯವರೆಗೂ 30 ವರ್ಷ 35 ವರ್ಷ ಆಕ್ಕೇತ ಅಂದ್ರೆ ಮನೆಯೊಳಗೆ ಇರಬೇಕು ಆಮೇಲೆ ತಮಾಷೆ ಏನು ಅಂದ್ರೆ ಅವರು ದ್ವಾದಸಿ ತತ್ರು ಇವರು ದ್ವಾದಸಿ ಸತ್ರು ದ್ವಾದಸಿ ತಿಂದು ನಾವು ನಮ್ಮ ತಮ್ಮಂದ್ರು ನಮ್ಮ ನಾರಾಯಣ ಮುಂದೆ ಕೂತ್ಕೊಂಡು ಮಾಡ್ತೀವಿ ಅವರು ಹೇಳಿದ್ರು ಹೇಗಿದ್ದಾಳೆ ಕೇಳಿದೆ ಅಪ್ಪ ಒಪ್ಕೋಬೇಕು ಕಣೋ ಅಂದ್ರು ನಮ್ಮಪ್ಪ ಒಪ್ಕೋಬೇಕು ಅಂತ ಅವ್ರ ಖುಷಿ ಅದಕ್ಕೆ ಚೆನ್ನಾಗಿದ್ದಾಳೆ ಅಂತ ಅವರು ಎರಡನೇದು ನಮ್ಮ ತೊರೆ ನಮ್ಮ ಚಿಕ್ಕಪ್ಪ ಅವನ ಓದೋ ರೂಮ್ನಿಂದ ನಾವು ಕಿಟಕಿಗಳನ್ನ ನೋಡ್ತಾ ಇದ್ದೀವಿ ಹುಡುಗಿ ಈ ಹುಡುಗಿ ಹುಡುಗಿ ಅಕ್ಕ ಅವ್ರ ತಾಯಿ ತಂದೆ ಎಲ್ಲ ಬಂದಿದ್ರು ನಾನು ಹುಡುಗಿ ಅಕ್ಕ ನೋಡ್ಕೊಂಡು ನಮ್ಮ ತೊರಪ್ಪ ಯಾಕೋ ಏನೋ ಅಂತ ಅಂತಂದೆ ಅವನ ಅಲ್ಲ ಕಣ್ಣ ಅವನ ಹಿಂದ್ಗಡೆ ಇದ್ದಾರೆ ಸರಿ ನಾನು ಯಾಕೆ ಹೇಳಕ್ ಬರ್ತಿದ್ದೀನಿ ಅಂದ್ರೆ ನಂದೆ ಹೇಳಕ್ಕಲ್ಲ ಅಲ್ಲಿಂದ ಮುಂದೆ ಈಕೆ ಮನೆ ಬಂದಾಗ ಎಲ್ಲರನ್ನು ಕೂಡಿಸಿ ಬಂದ ನಮ್ಮನೆ ಕುರ್ಚಿಗಳು ಏನಿಲ್ಲ ಅವಾಗ ಒಂದೇ ಒಂದು ಕುರ್ಚಿ ನನ್ನ ಪಕ್ಕನ ಕುತ್ಕೊಳ್ಳೋದು ಇನ್ನೆಲ್ಲ ಜಮಖಾನ ನೆನಪು ಕುತ್ಕೋಬೇಕು ಆಗ ಬಾ ತಾಯಿ ಅಂತ ಈ ಹುಡುಗಿಯನ್ನು ಕರ್ಕೊಂಡು ಹಿಂದ್ಗಡೆ ಹೋದ್ರು ಹಿಂದ್ಗಡೆ ಅಂದರೆ ಬಚ್ಚಿನ ಮನೆ ದನ ಕಟ್ಟೋ ಮನೆ ಕಲಗಚ್ಚಿನ ಹಾಕೋ ಪಾತ್ರೆ ಅಲ್ಲಿ ಕರ್ಕೊಂಡು ಹೋದ್ರು ನೋಡಪ್ಪ
ಈ ದನಗಳಿಗೆ ಒಂದು ಹೊರೆ ಹಾಕ್ಬೇಕು, ಸಮಯ ಅಂದ್ರೆ ಯಜಮಾನ ಜೊತೆ ಸೇರ್ಕೊಂಡು ಇದನ್ನ ನಾನು ತೊಳಿಬೇಕು. ಇನ್ನೋಡು ಇದು ಬಾವಿ, ಇದರಿಂದ ನೀರು ಸೇರ್ಬೇಕು, ಇದು ಬಾಡಿಗೆ ಕಲ್ಗಚ್ಚು, ಇದಕ್ಕೆಲ್ಲ ಇಲ್ಲಿ ಹಾಕ್ಸ್ಬೇಕು. ಇದು ಬಚ್ಚಿನ ಮನೆ, ಅಲ್ಲಿಂದ ಹಿಂದೆ ಕರ್ಕೊಂಡೋಗಿ ಇಲ್ಲಿ ಬೆರಣಿ ತಟ್ಟಬೇಕು, ಇದೆಲ್ಲ ಬೆಣ್ಣೆಗಳು ತಟ್ಟಬೇಕು, ಅದೆಲ್ಲ ನಿಮ್ಮ ಚಿಕ್ಕ ನಿಮ್ಮ ಅತ್ತೆ ಎಲ್ಲಾನು ಇದೆಲ್ಲ ಇಲ್ಲಿಂದ ಆಗತ್ತೋ ಅಂತ ಕೇಳಿ ಅದನ್ನು ಒಳಗೆ ತರ್ತ ಅಂದ್ರೆ ಹಾಗೆ ಹಾಗೆ ಮಾಡಿದ್ರು ಅಂತ ಇದ್ದವರು. ಹಾಗೆ ನಮ್ಮನೆ ಬಂದು ಎಲ್ಲ ನಮ್ಮ ಇವಳು ಇದ್ದ ಅವಳು ಮನೆಗೆ ಹೋಗಿದ್ವಿ, ಮನೆಗೆ ಹೇಳ್ತಿ ಆ ಮನೆಯು ಅಷ್ಟೇ ಅದೇ ಕಂಡು ಆ ಮನೆಯವಳು ತುಂಬ ಹಳ್ಳಿಗಾಡಿ ಮನೆ ಅದು ಅಲ್ಲಿ ನಾವು ಹೋಗಿದ್ವಿ. ಎಲ್ಲಿ ಹೆಣ್ಣನ್ನು ರೆಕೊಂಡ್ರೆ ನಾನು ಕರ್ಕೊಂಡು ಮಮ್ಮಿ ನನ್ನ ಮೊಮ್ಮಗ ಅವ್ರಿಗೆ ನಮ್ಮ ತಾತ ಒಂದು ಮಾತು ಧೃತರಾಷ್ಟ್ರ ಜೊತೆ ಸಂಜೆ ಇದ್ದಾಗ ನಮಗೆ ಕರೆಯೋ ಅಲ್ಲಿ ಹೋಗಿ ಬಂದು ಅಲ್ಲೂ ಅಷ್ಟೇ ಗೀತಾ ಮನೆಯವಳಿಗೆ ಅವರ ಬಹಳ ದೊಡ್ಡ ಮಂತನ ಜನ ಅವರ ಸೋದರ ಮಾವಂದರು ಅವರ ತಾತ ಅವರಿವರು ತಂದೆ ಚೆನ್ನಾಗಿ ನಡೆಸ್ಕೊಂಡ್ರು. ಅದನ್ನ ಮುಳ್ಳಿ ಮನೆಯಂತೂ ಹೇಳಿ ವಿಜಯನ್ ಮನೆ ಅಂತ ಹೇಳ್ಬೇಕಾಗ್ತಿಲ್ಲ, ನಾನು ಆಗಲೇ ಹೇಳಿದ್ದೀನಿ. ವಿಜಯ ಶ್ರೀಮಂತ ಅವರು ನಮ್ಮ ಹಾಗೇನೆ ಅವರು ಭೂಮಿ ಕಾಣಿ ದನ ಕರುಗಳು ಅವ್ರ ಮನೆಯವಳು ಬಹುಶಃ ಒಂದು 10-15 ಹಸುಗಳಿದ್ದವರು, 10-15 ಎಮ್ಮೆಗಳಿದ್ದವರು, ಕುದುರೆ ಕಟ್ಟಿದ್ರು. ಒಬ್ಬ ಜಟ್ಕ ಸಾಬಿ ಇದ್ದ ಅಲ್ಲಿ ಆ ಕುದುರೆ ನೋಡ್ಕೊಳ್ಳೋಕೆ, ಅವ್ರ ಮನೆ ಮುಂದೆ ಕೂತ್ಕೊಂಡ್ರೆ ಎಲ್ಲಿವರೆಗೆ ನೋಡಿದ್ರು ಅವ್ರದೇ ಜಮೀನು, ಹಿಂಭಾಗದಲ್ಲಿ ನೋಡಿದ್ರೆ ಅವ್ರದೇ ಜಮೀನು, ಬರ್ಭಾಗದಲ್ಲಿ ನೋಡಿದ್ರೆ ಅಂತ ಕಡೆ ಸೆಂಟರ್ ನನ್ನ ಮನೆ ಕಟ್ಕೊಂಡಿದ್ರು ಸಿಕ್ಮಾನ್ ಹಳ್ಳಿ ಅವರು. ನನ್ನ ಮಗನ ತಾಲೂಕು ಬಂದವರಿಗೆ ಊಟ ತಿಂಡಿ ಒಂದು ಮೂಲೆ ಒಳಗಡೆ ಹಿಟ್ಟುಗಳು ಮಾಡಿ ತುಂಬಿರು ಅದನ್ನು 10 ಜನ ಕಲಿಸ್ಕೊಡ್ತಾರೆ. ಅವರು ತಾತ ಅಂದ್ರು ಸಂಧ್ಯಾವನ್ನೇ ಮಾಡಕ್ ಕೂತ್ಕೊಳ್ಳೋದು, ಅದು ಒಂದು ಯಾರು ತಪ್ಪು ಗೋಬಾರ್ದು. ಅವ್ರ ತಾತ ನಾರಾಯಣ ಸಂಧ್ಯಾವನ್ನೇ ಕೂತ್ಕೊಂಡ್ರೆ ಕೇಶವ ಮಹಾ ನಾರಾಯಣ ಸ್ವಾಹ ಯಾವ ನಮ್ಮ ಕೋಳಿ ಗೋವಿಂದ ನಮಃ ಕೃಷ್ಣನೇ ನಮಃ ಮತ್ಸೂತ್ನಾಯ ನಮಃ ಏ ಯಾವ ನಾನು ಎಲ್ಲೋದಲ್ಲಿ ಜನಕ್ಕೆ ಬೇಕಾದೋ ಆರ್ಸ ಇಷ್ಟೇಕಾಯಿ ಅಂತ ಅವ್ರಿಗೆ ಹೇಳ್ಬೇಕು. ಅದ್ರಿಗೆ ಏನು ಮನ್ಸೂತ್ರ ಏನು ಹೋಗಿ ಸುಳ್ಳ ಇದು ಇದು ಈ ಜೊತೆಗೆ ಬರ್ತಾ ಇರ್ಬೇಕು ಅಂದ್ರೆ ಅವ್ರ ಸಂಧ್ಯೆ ಅವನೇ ಮುಗಿಯೋ ಹೊತ್ತಿಗೆ ಇದಷ್ಟು ನಡ್ಕೊಂಡು ಹೋಗ್ಬೋದು. ಆ ಮುದುಕಪ್ಪ ಹೇಗಿದ್ರು ಅಂದರೆ ತಾನು ಸ್ನಾನ ಮಾಡುವಾಗ ನಾವೆಲ್ಲ ಹುಡುಗರು ಹೋಗ್ತಿದ್ವಿ, ಅಯ್ಯ ಇದು ಅರವಿಂದ ಶ್ರೀ ಹರಿ ಏನು ಅದೇನು ನನ್ನ ಬೆನ್ನಂಚು ಅವ್ರ ಬೆನ್ನಂಚು ಆ ದೊಡ್ಡ ಮನುಷ್ಯ ಚಿಂತಾ ಚಿಂತಾ. ನಮ್ಮ ತಾತನ ತಂದೆ ಬಗ್ಗೆ ಒಂದು ಎಲ್ಲ ಮಾತಾಡ್ತಾ ಇಲ್ಲ ನಾರಾಯಣ ಹೇಳ್ತಾರೆ. ನಮ್ಮ ತಾತ ಹೇಳ್ತೀನಿ ನರಹರ ಇನ್ನೋರು ಅಂತ ನಮ್ಮ ತಾತನ ತಂದೆ. ನಮ್ಮ ತಾತ ಹುಟ್ಟಿದಾಗ ಅವರಿಗೆ ಹೆಣ್ಣು ಮಕ್ಕಳು ಇದ್ದು 1 ವರ್ಷ ಯಾರೂ ಇಲ್ಲ, ಬೇರೆ ಮದುವೆ ಆಗೋದು ಹೋಗ್ತಾ ಇರ್ಬಂತರು ಆಗಲಿಲ್ಲ. ಒಳ್ಳೆ ಗಿರಿದ ಅನ್ನಿಸಿ ಮನೆಯಲ್ಲಿ ಕುದುರೆ ಗಿರಿ ಇತ್ತು. ಅವರೇನು ಅಂತಂದರೆ 2-3 ಹಳ್ಳಿಗಳು ನಮ್ದು 16 ಹಳ್ಳಿ ಶಾಂತಕ್ಕೆ 3-4 ಹಳ್ಳಿ ಒಳಗೆ ಒಬ್ಬೊಬ್ಬಳು ಇರೋರು ಸೇವೆಗೆ ಇರೋರು. ಇನ್ನೊಂದು ಅಡ್ವಾಕ್ಸ್ ಹೇಳ್ತೀನಿ ಎಲ್ಲ ಹೋಗಲ್ಲ ಅವರು ಅವಳು ನನಗೆ ಇವತ್ತು ವೆಂಕಟಮ್ಮನ ಮನೆ ನಾಳೆ ಲಗ್ಗೆರೆ ಒಳಗೆ ತಿಮ್ಮಕ್ಕನ ಮನೆ ನಾಡಿದ್ದು ಪೀಣ್ಯದಲ್ಲಿ ಲಕ್ಷ್ಮಣ ಮನೆ ಹೀಗೆಲ್ಲೆಲ್ಲೋ ಹೋಗೋರು. ಅವರು ಊರು ಸುತ್ತಕೊಂಡು ಕೀರ್ತನಹಳ್ಳಿ ಬಂದರೆ ಕೀರ್ತನಹಳ್ಳಿ ಕೆರೆ ಬಾಗಿಲಲ್ಲಿ ಅವ್ರ ದರ್ಬಾರ್ ಭಜನೆಯೆಲ್ಲ ಕೇಳಿರ್ಬೇಕು ಇಂಥ ಸಂಗತಿಗಳನ್ನು. ದರ್ಬಾರ್ ರಾಜ ಒಬ್ಬ ಅಗಸರೋಣ ನಾಯಿಂದ ಇರ್ಬೇಕಲ್ಲಿ ಎಲ್ರಿಗೂ ಕೀರ್ತನಹಳ್ಳಿ ಅವ್ರ ಊರಿನವ್ರಿಗೆ 500 ಹೋಗಿ ಬಂದವರೇ ಅಂತ ಅವ್ರಿಗೆ ಗೊತ್ತು ಬಂದಿದ್ದಾರೆ. ಆದರೆ ಮಡಿ ಅಲ್ಲ ಮೊಟ್ಟ ಬಂದ ನಾನು ಮಡಿ ಹಾಕೋಕೆ
ಬಟ್ಟೆ ಬರೀ ಎಲ್ಲಾನು ಕೆರೆ ಒಳಗೆ ಬಟ್ಟೆ ಅಂತೇಳಿ ಎಲ್ಲ ಕುಡ್ಸ್ಕೊಂಡು ಆ ಅಗಸ್ರ ಬಟ್ಟೆ ಕೊಡ್ಬೇಕು ಹಜಾಮ್ ಹಜಾಮ್ ಮಾಡ್ಬೇಕು ಎಷ್ಟು ಸ್ನಾನ ಮಾಡ್ಕೊಂಡು ನಿರಂತರವಾಗಿ ಮನೆ ಅದನ್ನ ನಮ್ಮ ತಾಕಂದ್ರು ಅಷ್ಟೇ ಶುದ್ಧಿ ಶುಚಿಯಾದ ಮನುಷ್ಯ ಹೇಳೋರು ನೋಡಯ್ಯ ಹೀಗಿತ್ತು ಬೇಕಾದಾಗಿತ್ತು. ಇನ್ನೊಂದು ಸಂದರ್ಭ ಬಂದು ಇನ್ನೊಂದು ಟೈಮಿಂಗ್ ಹುಟ್ಟಿದ್ದೆ. ಇನ್ನೊಂದು ಸಂದರ್ಭ ಬಂದು ನಮ್ಮ ತಾತಂದ್ರ ತಂದೆ ಅದೇ ಅಮುದಕರು ನರಹರಿನವರು ತವಳಿಗಿಂತ ಬಿಸಿ ಒಳ್ಳೆ ಕೆಂಪು ಮೂಗಿದ್ದು ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಆಗಿದ್ರಂತೆ ಆ ಕಾಲದಲ್ಲಿ. ಆ ಕಾಲದಲ್ಲಿ ಒಂದು ಪಂಚಾಯಿತಿ ಇರೋದು ಅಂದ್ರೆ ನ್ಯಾಯಾಲಯ ಥರ, ಅದಕ್ಕೆ ಅವರು ನ್ಯಾಯಮೂರ್ತಿ ಆಗಿದ್ದರು. ಏನು ದೇವರಿಗೆ ಗೊತ್ತು ಇದ್ದವರಲ್ಲಿ ಅವರು ಹೊಟ್ಟೋದ್ರೆ ಅವ್ರದ್ದೆಲ್ಲ ಕರ್ಮಗಳನ್ನು ಮುಗಿಸ್ಬಿಟ್ಟು ಅವ್ರು ಹೇಗಿದ್ರು ಅಂದ್ರೆ ತಮ್ಮ ತಮ್ಮ ಉಪಪತ್ನಿ ಇರಿದ್ರಲ್ಲ ಉಪಪತ್ನಿ ಇದ್ದೆ ನಾನು ಗೌರವವಾಗಿ ಅವರು ಉಪಪತ್ನಿ ಇದ್ದೆ ಒಂದೊಂದು ಹೊಲ ಬರ್ಕೊಡ್ತಿದ್ರು ಲಕ್ಷ ಬಂದು ಈಗ ಬರ್ಕೊಟ್ಬಿಟ್ಟಿದ್ರು. ನಮ್ಮ ತಾತ ಹಿಂಗೆ ಆಗ್ತಾನೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ವಯಸ್ಸು. ನಮ್ಮ ತಾತ ಹಿಂಗೆ ಸ್ನೇಹಿತರು ಇಲ್ಲಿ ಇದ್ದಲ್ಲ ರೈತರು ಅಲ್ಲ ಬ್ರಾಹ್ಮಣನ ಮೂರೊಳಗೆ ಇರಲಿಲ್ಲ ಇಬ್ಬರು ಮೂರು ಜನ ಸೊಣ್ಣ ನೀನು ಬಾರೋ ಇಲ್ಲಿ ಬೈರ ಹಿಂಗ ಒಂದು ಮೂರ್ನ ಜನ ಕರ್ಕೊಂಡು ಕುದುರೆ ಮೇಲೆ ಹತ್ಕೊಂಡು ನೀವು ಬನ್ನಿ ಅಂತ ಹೇಳಿ ಆಯಾ ಯಾವ ಊರಿಗೆ ಹೋಗೋದು. ಅವರು ಚಿಕ್ಕಮ್ಮ ಅಂತಲೇ ಕರೆಯೋದು ನಮ್ಮ ತಾತಂದ್ರು ನಮ್ಮ ತಾತನ ನಮ್ಮ ಅದೇ ಅವ್ರು ಏನು ಹೇಳೋರು ಅಂದರೆ ನಮ್ಮ ತಾತ ಮುಟ್ಟಿದ್ದಾಳೆ ಅವಳಿಗೆ ನಾನು ಗೌರವ ಕೊಟ್ಟಾಳ್ವೆ ಅದನ್ನ ನಾನು ಚಿಕ್ಕಮ್ಮ ಅಂತೀನಿ ಅಂತ. ಇಲ್ಲಿಂದ ಹೋದ್ರಂತೆ ಚಿಕ್ಕಮ್ಮ ಏನು ಐನೂರು ಒಟ್ಟು ಎಲ್ಲ ಆಗೋದಲ್ಲ ಅವ್ರು ಏನು ಮಾಡಿದ್ರು ಅವಳು ಒಬ್ಬೊಬ್ರಿಗೂ ನಾವು ಒಂದು ಹೊಲ ಒಮ್ಮೆ ಬರ್ಕೊಂಡ್ಬಿಟ್ಟಿದ್ರು ನೀನು ಸುಖವಾಗಿರೋ ಇಲ್ಲ ತಕ್ಕ ನಮ್ಮ ತಾತ ಹೋಗಿ ನೋಡು ನಮ್ಮ ತಾತ ನಮ್ಮ ಅಪ್ಪ ಬರ್ಕೊಟ್ಟಿದ್ದ ನನ್ನೆಲ್ಲ ಅದು ವಾಪಸ್ ಕೊಡು ನೀನು ಭೂಮಿ ಇಟ್ಕೊ ನೀನು ಸಾಯೋ ತನಕ ಭೂಮಿ ನಿಂದು ಅದ್ರೊಳಗೆ ನಾನು ಅಡ್ಡಿ ಬರೋದಿಲ್ಲ ಆದರೆ ಆಸೆ ಯಾವಾಗ ಒಪ್ಕೊಳ್ಳೋದಲ್ಲ ಬರಿ ಈಗ ಮಾಡಿ ಆ ನಾಲ್ಕೈದು ಕಡೆ ಹೋಗಿ ಬಂದು ನಮ್ಮ ತಾತ ಆ ಗಟ್ಟಿ ಅಂತ ಇಟ್ಕೊಳ್ಳಿ ಅಸೆಂಬ್ಲಿ ಮೆಂಬರ್ ಆಗಿದ್ದರೆ ಸರಿಯಾದ ಮೆಸೇಜ್ ಅವ್ರ ಕಾಲ ಇದು ಬಂತ್ ಕಂಟ್ರೋಲ್ ಮಾಡಬೇಕು ಅಂತ ಬಂದಾಗ ನಮ್ಮ ತಾತ ಒಬ್ಬರೇ ರಂಗಾಚಾರ್ಯ ಮೆಮೋರಿಯಲ್ ಹಾಲಲ್ಲಿ ಎತ್ತಿಟ್ಕೊಂಡು ನೀವು ಮಾಡ್ಬೋದು ಮಹಾಸ್ವಾಮಿ ನಮಗೆ ಕಷ್ಟವಾಗುತ್ತೆ ವಿಶೇಷದವರೆಗೆ ಹೆಂಡತಿ ಇರಲಿಲ್ಲ ಈ ಮಾತನ್ನು ಓಪನ್ ಆಗಿ ಹೇಳಿದ್ರಂತೆ. ಈ ಥರದವರು ನಮ್ಮ ತಾತ ಏನೋ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಕೊಟ್ಟರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಾವೆಲ್ಲ ಅವರ ಆಶೀರ್ವಾದದಲ್ಲಿ ಇದ್ದೀವಿ ತುಂಬ ಚೆನ್ನಾಗಿದ್ದೀವಿ ಯಾರಿಗೂ ಯಾರೂ ಕಡಿಮೆ ಇಲ್ಲ ಭಕ್ತಿಯಾರೆ ನಮ್ಮಲ್ಲಿ ಓದೋರು ಅಂತಂದು ನಮ್ಮ ನಾರಾಯಣ ಅವಪ್ಪ ನಮ್ಮ ಚಿಕ್ಕಪ್ಪ ತರುವೆ ನಾಯಪ್ಪ ನಮ್ಮ ತಮ್ಮ ಇನ್ನಪ್ಪ ನಾನು ಅಷ್ಟು ಓದೋರು ಅಲ್ಲ ಏನೋ ಸುಮಾರಾಗಿ ಓದ್ಕೊಂಡೆ ಅಷ್ಟೇ. ಆದರೆ ಅಂಥ ಬುದ್ಧಿವಂತ ಅಲ್ಲ ಅದು ದಡ್ಡ ಅಲ್ಲ ಎಲ್ಲ ಅಂತ ಅಕ್ಕಂಗಿರೋ ಚೆನ್ನಾಗಿದ್ದೀವಿ ಅಂತ ಮನೆಯಲ್ಲಿ ಚೆನ್ನಾಗಿದ್ದೀವಿ ಇಲ್ಲ ಬೇರೆ ಬೇರೆ ಇದ್ರು ಕೂಡ ಎಲ್ಲರ ಮನೆಯಲ್ಲೂ ಕಷ್ಟ ಸುಖ ತಗೊಳ್ತೀವಿ ಬರ್ತೀವಿ ಮಾಡ್ತೀವಿ ನಮ್ಮ ನಮ್ಮ ವ್ಯವಹಾರ ನಾವು ನಾವು ಮಾಡ್ಕೊಳ್ತೀವಿ. ಇನ್ನೊಂದು ವಿಶೇಷವಾದ ನಮ್ಮಲ್ಲಿ ಅಂತಂದರೆ ಇಷ್ಟು ಜನ ಅಂತ ಮಂದ್ರಲ್ಲಿ ನಮ್ಮ ತಂದೆ ಸತ್ತು ಮಲಗಿದ್ದಾಗ ನಮ್ಮ ಮುರಳಿ ಎ ವಿದ್ಯ ಅವರೇ ಇದ್ದಾರೆ ಸಾಕ್ಷಿ ಮುರಳಿ ಎ ವಿದ್ಯ ಇನ್ನೊಬ್ಬ ಬದ್ರಿ ಎಲ್ಲ ಕೂತು ಕಾಯ್ತಾ ಇದ್ದಾಗ ಮಾತಾಡಿದ್ದೆ ಅವ್ರಿಗೆ ನೋಡಪ್ಪ ಇಲ್ಲಿ ಮನುಷ್ಯ ಮಲ್ಕೊಂಬಿಟ್ಟಿದ್ದಾನೆ ಆಗೋಯ್ತು ನಾವು ಇನ್ನು ಮುಂದೆ ಬೆಳಿಬೇಕಾದವರು ನಮ್ಮ ನಮ್ಮ ವ್ಯವಹಾರ ಏನೇನು ಇರ್ತವೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ ನಿಮ್ಮಲ್ಲಿ ಹಣ ಇದೆ ಅಂತ ನನಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ. ಆದರೆ ಏನೇ ಆಗಲಿ ನಾವು ಅಣ್ಣ ತಮ್ಮಂದರು ಒಬ್ಬರನ್ನೊಬ್ಬರ ಹಣ ಕಾಸು ಕೊಡು ಅಂತ ಕೇಳೋದ್ಬಾರ್ದು. ಹಾಗೆ ಬೇಕು ಅಂತಂದರೆ ಯಾವ್ದಾದ್ರು ಬ್ಯಾಂಕ್ನವ್ರಿಗೆ ಹೇಳೋಣ ಕೊಡಿಸೋಣ ಅಲ್ಲಿ ಅಂತ ಅವರು ಬಂದು ವಸೂಲು ಮಾಡ್ತಾರೆ ರೊಕ್ಕಕ್ಕಾಗುತ್ತೆ. ಆದ್ದರಿಂದ ಇದು ಮಾತ್ರ ನಾವು ಅಣ್ಣ ತಮ್ಮಂದರು ಇದೊಂದು ಕೋಡ್ ಆಫ್ ಕಾಂಡಕ್ಟ್ ನಾವು ಇಟ್ಕೊಂಡು ನಡೆಸ್ಕೊಂಡು ಹೋಗೋಣ ವಿಶ್ವಾಸ ಇಟ್ಕೊಳ್ಬೇಕು
ಕ್ರೋಧ ಬೆಳೆಸ್ಕೊಳ್ಳೋದು ಬೇಡ ಅಂತ ಹೇಳಿ ಆ ಹೊತ್ತು ಆ ಹೆಣ್ಣಿನ ಮುಂದೆ ನಾವು ಪ್ರಾಮಿಸ್ ಮಾಡಿಕೊಟ್ರು ಇವತ್ತರ ಹಾಗೆ ಅಂತ ಎಲ್ಲ ಇದ್ದೀವಿ ಮುಂಚೆ ಕರ್ಕೊಂಡು ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಎಲ್ಲ ಪ್ರೀತಿಯಿಂದ ಸಂತೋಷದಿಂದ ಇದ್ದೀವಿ ಬೇರೆ ಬೇರೆ ಮನೆ ಆದರೂ ಒಂದೇ ವಿಶ್ವಾಸ ಬೆಳೆಸ್ಕೊಂಡಿದ್ದೀವಿ ಇದು ನಮ್ಮ ತೀರ್ಥಹಳ್ಳಿ ಸಂಸಾರ ಇವತ್ತು ಅವೆಲ್ಲ ಪ್ರೀತಿಯಿಂದೆಲ್ಲ ಹೆಣ್ಮಕ್ಕಳೆಲ್ಲ ಬಂದಿದ್ದಾರೆ ನಮ್ಮನ್ನು ಅರ್ಥ ಮಾಡ್ಸ್ನ ಸೋದರತೆನ್ನೆಲ್ಲ ಅವ್ರ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲ ಪ್ರೀತಿ ಇರೋರು ನಮ್ಮ ಭಾಗ್ಯ ಇಂಥ ಇವರೆಲ್ಲ ಇರೋದ್ರ ಸಂತೋಷ ಆಗುತ್ತೆ ಅಂತ ನಮ್ಮ ಅರ್ಥನೇ ಅಲ್ಲ ಆ ರಾಮಸ್ವಾಮಿ ಅನ್ನೋದು ನಮ್ಮ ಚಿಕ್ಕಮ್ಮನ ಅವರ ಅಕ್ಕನ ಮಗಳು ತಂಗಿಯ ಮಗಳು ನಮ್ಮ ಬೇಬಿ ಅವಳದು ಉದ್ಧಾರ ದೊಡ್ಡ ಕೈ ಹತ್ತು ವರ್ಷಕ್ಕೂ ಉದ್ಧಾರ ಮಾಡೋಣ ಅಸ್ಮದ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ಇವರೆಲ್ಲರೂ ದೇವರು ಕಾಪಾಡಿ ನಮಗೆ ಆಚಾರ್ಯರಾದವರೆಲ್ಲ ಕೊಟ್ಕೊಂಡು ಹೋದ್ರೆ ನಮ್ಗೆ ಆಚಾರ್ಯರಾಗಿದ್ರು ಅಂತ ಹೇಳಿ ನನ್ನ ಅಮ್ಮನ ಮಾಡ್ಕೊಂಡಿದ್ದೀನಿ